ಬರ್ತಕ್ಕಂಥ ಚುನಾವಣೆಯಲ್ಲಿ ನಾನು ಈಗಾಗಲೇ ಹೇಳಿದ್ದೀನಿ, ಯಾವುದೇ ಊರುಗಳಿಗೆ ಅಣ್ಣ 5 ವರ್ಷದಾಗ ನಾನು ಮನೆ ಕುಂತಿಲ್ಲ, ಒಂದೇ ಒಂದು ದಿನ ನಾನು ಮನೆ ಕುಂತಿಲ್ಲ. ನನ್ನ ಕುಟುಂಬದವರು ನನ್ನ ಮೇಲೆ ಬಹಳ ಕೋಪ ಅದ. ನನ್ನ ಮನೆಗಂತೂ ಮಗ ಆಗಲಿಲ್ಲ. ಇವರಿಗೆ ಅಂತಂದ್ರೆ ಒಂದು ಅಣ್ಣನ ತಮ್ಮನಾಗಿ ನಾನು ನಿಂತೀನಿ, ನಾನು ನಿಂದಿರ್ತೀನಿ ನಿಮಗೋಸ್ಕರ, ನಿಮಗೋಸ್ಕರ ನಿಂದಿರ್ತೀನಿ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ಒಬ್ಬ ಕಾರ್ಯಕರ್ತನಾಗಿ ಸರ್ಕಾರ ಉಳಿಸಿರ್ತಕ್ಕಂಥದ್ದು ತೃಪ್ತಿ ನನಗಲ್ಲ. ಒಬ್ಬ ಕಾರ್ಯಕರ್ತಗೆ ಅನ್ಯಾಯ ಆದಾಗ ಇದೇ ಕೂಲಿ ಸಮಾಜ ಇದೇ ಊರಾಗ ಎಂತಂದ್ರೆ ಪೊಲೀಸರು ಎಂತಂದ್ರೆ ಹೊಡೆದಾಗ 3 ದಿನ ಉಪವಾಸ ಕುಂತಾಗ ಆ ಮಾಜಿ ಪ್ರಧಾನಿ ದೇವೇಗೌಡರು ಕೊಟ್ಟರು ಕುಂತರು ಇದೇ ಸಾಕಿದ್ರಕ್ಕೆ ದೊಡ್ಡದು ನಾನೇನು ಗಳಿಸಿಲ್ಲ. ಈಗ ಹಾಗಾಗಿ ನಾವು ಎಷ್ಟು ಕಷ್ಟಪಟ್ಟು ಬಂದೀವಿ ಎಂಎಲ್ಎ ಆದ್ಮೇಲೆ ಅದಕ್ಕಿಂತ 10 ಪಟ್ಟು ಕಷ್ಟಪಟ್ಟಿರಿ. ಆದ್ರೆ ನಿಮ್ಮ ಮುಂದೆ ಯಾವತ್ತೂ ನಾನು ಹೇಳ್ಕೊಂಡಿಲ್ಲ, ಹೇಳ್ಕೊಂಗಿಲ್ಲ. ಯಾಕಂತಂದ್ರೆ ನೀವು ನನ್ನ ನಂಬ್ಕೊಂಡ್ರಿ. ಅದರಲ್ಲಿ ವಿಶೇಷವಾಗಿ ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ತಮ್ಮದವರೇ ನಿಮ್ಮನ್ನ ನಾನು ನಂಬ್ಕೊಂಡಿನಿ. ಅವತ್ತು ನನ್ನ ನಂಬ್ಕೊಂಡಿರಿ, ಅವತ್ತು ನಾನು ನಿಮ್ಮನ್ನ ನಂಬ್ಕೊಂಡಿನಿ. ನನ್ನ ಏನ್ಪಂತಂದ್ರೆ ಒಂದು ದಡಕ ಮುಟ್ಸಿರಿ, ಆದ್ರೆ ನಿಮ್ಗೆ ನಾನೇನು ಮೋಸ ಮಾಡಿಲ್ಲ. ನಿಮ್ಮ ಕುಟುಂಬದಾಗ ಒಳ್ಳೇದಾದೋ ಕೆಟ್ಟದಾದೋ ನೀವು ಏನಂದ್ರೂ ನಾನು ಮಾಡಿದ್ರು. ಗುಡಿ ಅಂದ್ರೆ ಕೊಟ್ಟಿನಿ, ಮಸೀದ್ ಅಂದ್ರೆ ಕೊಟ್ಟಿನಿ, ಚರ್ಚ್ ಅಂದ್ರೆ ಕೊಟ್ಟಿನಿ, ಲಗ್ನ ಅಂದ್ರೆ ಬಂದಿನಿ, ಮುಂಜು ಅಂದ್ರೆ ಬಂದಿನಿ. ಬರ್ತಕ್ಕಂಥ ಚುನಾವಣೆದಾಗ ನೀವು ಕೊಡ್ತಕ್ಕಂಥ ಆದೇಶ ಏನಿರ್ತದಲ್ಲ, ಈ ಆದೇಶ ಇಡೀ ರಾಜ್ಯಕ್ಕೊಂದು ಸಂದೇಶ ಹೋಗ್ತದ. ಏನ್ ಸಂದೇಶ ಹೋಗ್ತದ ಈ ಮಾತನ್ನ ಹೇಳಿ ನಾನು ಮಾತು ಮುಗಿಸ್ತೇನೆ. ಮಾತು ಬಹಳ ಆಡಬೇಕು, ಅದ್ರ ಅಣ್ಣವ್ರು ಮಾತಾಡ್ಬೇಕಾಗ್ಯದ. ನಾನು ಯಾವಾಗಲೂ ನಿಮ್ ಸಂಗಡ ಮಾತಾಡ್ತಿರ್ತೀನಿ. ಇನ್ನೂ ಒಂದು ಮಾತು ಹೇಳ್ತೀನಿ, ಬರ್ತಕ್ಕಂಥ 2023 ಇನ್ನೂ 45-50 ದಿನದಾಗ ನಾನು ಎಂ ಎಲ್ ಎ ಆಗ್ತಾರೆ ಇಲ್ಲ ಗೊತ್ತಿಲ್ಲ. ನಾನು ಎಷ್ಟೋ ಸಲ ಗ್ರಾಮಗಳಿಗೆ ಬಂದಾಗ ಹೇಳಿ ನಾನು ಓಟ್ ಕೇಳಂಗಿಲ್ಲ, ನಾನು ನಿಮ್ಗೆ ಬಂದು ಕೈ ಮುಗಿತೀನಿ ಅಷ್ಟೇ. ಯಾಕಂತಂದ್ರೆ ನಮ್ಮ ತಂಗಿ ಎಂ ಎಲ್ ಎ ಆದ್ಮೇಲೆ ನಾನು ಏನೇನು ಕೆಲಸ ಮಾಡೀನಿ, 32 ದಿನ ನಿಮ್ಮ ಊರುಗಳಿಗೆ ಗುಡಿ ಕಟ್ಟಿಗೆ, ಮಸೀದ್ ಕಟ್ಟಿಗೆ, ಚರ್ಚ್ ಕಟ್ಟಿಗೆ, ನಿಮ್ಮ ಅಂಗಳದಾಗ ಕವಿ ಹಾಕೊಂಡು ಬಂದು ಕೂತು ನಿಮ್ಗೆ ಏನ್ ಬೇಕಂತ ಕೇಳಿನಿ. ನಮ್ಮೂರಿಗೆ 10 ಲಕ್ಷ ಬೇಕೋ, ಗುಡಿಗೆ ಬೇಕೋ, ಗುಂಡಾರ ಬೇಕೋ ಅಂತ ತಿಳ್ಕೊಂಡು ನೀವು ಏನ್ ಬರೆಸಿರಿ, ಅವೆಲ್ಲ ಕೆಲಸಗಳಿಗೆ ನಿಮ್ಮ ಊರುಗಳು ತಾಂಡಗಳದಾಗ ಆಗ್ಯಾವ. ಹಾಗಾಗಿ ಬರ್ತಕ್ಕಂತ ದಿನದಾಗ ನೀವು ಕೊಡ್ತಕ್ಕಂತ ಸಂದೇಶ ಒಂದು, ನೀವು ನನ್ನ ಏನ್ಪತ್ತಂದ್ರೆ ಪುರಸ್ಕಾರ ಮಾಡಿದ್ರೆ, ನೀವೇನಾದ್ರೂ ಒಂದು ಅವಕಾಶ ಮಾಡಿಕೊಟ್ರೆ ಇಡೀ ರಾಜ್ಯ ಬಂದ ಸಂದೇಶ ಹೋಗ್ತದ. ಗುರುಮಿಟ್ಕಲ್ದಾಗ ಜನ ಏನ್ಪಂದ್ರೆ ಬದಲಾವಣೆ ಆಗ್ಯದ, ಯುವಕರನ್ನ ಶರಣಗೌಡ ನಂಬ್ಕೊಂಡಿದ್ದ. ಅದಕ್ಕೆ ಏನ್ಪತ್ತಂದ್ರೆ ಆ ಹುಡುಗ ಏನ್ಪಂದ್ರೆ 5 ವರ್ಷ ಏನ್ಪತ್ತಂದ್ರೆ ಅವ್ರ ದೊಡ್ಡಪ್ಪ ಅವ್ರ ಅಪ್ಪ ಹಾಕಿಕೊಟ್ಟಿರ್ತಕ್ಕಂಥ ದಾರಿ ಧರ್ಮ ದಾರಿಯಾಗಿ ಬಂದ. ಅದಕ್ಕೆ ಗುರುಮಿಟ್ಕಲ್ ಜನ ಏನ್ಪತ್ತಂದ್ರೆ ಧರ್ಮಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥ ಹುಡುಗ ಧರ್ಮದ ಕೆಲಸ ಮಾಡಿದ್ರು ಅಂತ ತಿಳ್ಕೊಂಡು. ಒಂದು ವೇಳೆ ನೀವೇನಾದ್ರೂ ತಿರಸ್ಕಾರ ಮಾಡಿದ್ರೆ ಇಲ್ಲಿ ನಿನ್ನ ಒಂದು ಸಂದೇಶ ಹೋಗ್ತದ. ಏನ್ ಹೋಗ್ತದ, ಈ ಹುಡುಗ ಏನ್ಪಂತಂದ್ರೆ ಅವರಪ್ಪ ಎಂ ಎಲ್ ಎ ಆದ್ಮೇಲೆ 50,000 ಲಕ್ಷ ರೂಪಾಯಿ ಇನ್ನೊಬ್ರು ಬಲ್ಲಿ ಸಾಲ ತಂದು ಚುನಾವಣೆ ಮಾಡಿದ ಹುಡುಗ, ಇವರಪ್ಪ ಎಂ ಎಲ್ ಎ ಆದ್ಮೇಲೆ ಈ ಹುಡುಗ ಏನ್ಪಂದ್ರೆ ಗುತ್ತೆ ತಾರೀಕೆ ಮಾಡಿ ಒಂದು 5 ವರ್ಷ ಏನ್ಪಂದ್ರೆ ಕೋಟಿ ಗಟ್ಟಲೆ ದುಡ್ಡು ಮಾಡಿಕೊಂಡು 5 ವರ್ಷ ಆದ್ಮೇಲೆ ಏನ್ಪತ್ತಂದ್ರೆ ಡ್ಯಾನ್ಸ್ ಮಾಡ್ಕೊಂತ ಬಂದು ದುಡ್ಡು ಹಂಚಬೇಕಾಗಿತ್ತು ಹುಡುಗ. ಈ ಹುಡುಗ ಹಂಗ ಮಾಡ್ಬೇಕಾಗಿತ್ತು, ಈ ಹುಡುಗ ಅದಕ್ಕ ಹಂಗ ಮಾಡ್ಲಿಲ್ಲ. ಅದಕ್ಕೆ ಜನ ಏನ್ಪತ್ತಂದ್ರೆ ಇವನ್ನ ಮನೆ ಕುಂದಿರ್ಸ್ಯಾರ ಅಂತ ತಿಳ್ಕೊಂಡು ನಾನು ರೆಡಿ ಇದ್ದೀನಿ, ನಾನು ಎಲ್ಲದಕ್ಕೂ ರೆಡಿ ಇದ್ದೀನಿ. ಧರ್ಮ ಸಂದೇಶ ಕೊಡ್ಬೇಕಾ, ಅಧರ್ಮ ಸಂದೇಶ ಕೊಡ್ಬೇಕಾ? 5 ವರ್ಷ ಏನ್ಪತ್ತಂದ್ರೆ ನಿಮ್ಮ ಮನೆ ಅಂಗಳಕ್ಕೆ ಬಂದು ಚಾಕರಿ ಮಾಡ್ತೀನಿ ಅಂತ ಅವತ್ತು ಇದೇ ಏರ್ಬಾರ್ದಾಗ ಹೇಳಿದ್ದೆ. 5 ವರ್ಷ ನಿಮ್ಮ ಮನೆ ಅಂಗಳಕ್ಕೆ ಬಂದು ನಾನು ಚಾಕರಿ ಮಾಡಿದ್ದಾನು. ಒಂದು ಊರಾಗ ಏನಾನ 10 ರೂಪಾಯಿ ಖರ್ಚಾಗ್ತದ ಚುನಾವಣೆಗೆ ಅಂತಂದ್ರೆ, ಓ ಯಾರೋ ಕಾರ್ಯಕರ್ತ ಬಂದನಂದ್ರೆ, ಲಗ್ನ ಆಗ್ಯದಂದ್ರೆ, ಎಕ್ಸಿಡೆಂಟ್ ಆಗ್ಯದಂದ್ರೆ, ದೌಕಾನೆ ಅಂತ ಬರ್ತೀರಿ, ಮಕ್ಕಳ ಸಾಲೆ ಅಂತ ಬರ್ತೀರಿ. ವಿರೋಧಿಗಳಿಗೆ ಟೀಕೆಗಳು ಮಾಡ್ಲಾರ್ದಂಗ ರಾಜಕೀಯ ಮಾಡ್ಬೇಕು. ಅಧಿಕಾರಿಗಳ ಬಳಿ ಕೆಟ್ಟ ಹೆಸರು ಕಟ್ಕೋಬಾರದು. ನಮ್ಮ ಮನೆಗೆ ಯಾರೋ ಗೊತ್ತಿದ್ದಾರೆ ಮಾಡಬಾರದು. ಕುಮಾರಸ್ವಾಮಿ ಅವರ ಹೆಸರು ಕೆಡಿಸಬಾರದು. ನಾನೇನ್ಪತ್ತಂದ್ರೆ ಭ್ರಷ್ಟಾಚಾರ ಮಾಡಬಾರದು. ಮತ್ತೆ ನಿಮ್ಮೆಲ್ಲ ಕನಸುಗಳಿಗೆ ಈಡೇರಿಸ್ಬೇಕು. ಖಂಡಿತವಾಗೂ 5 ವರ್ಷ ಕೆಲಸ ಮಾಡಿರ್ತಕ್ಕಂಥದ್ದಾದ ನಾವು ನೀವು ಧರ್ಮದ ಆ ಸಂದೇಶ ಕೊಟ್ರು ನಾನು ಬರ್ಲಾಗ್ತಾ ಇರೀನಿ, ಅಧರ್ಮ ಸಂದೇಶ ಕೊಟ್ರು ನಾನು ಬರ್ಲಾಗ್ತಾ ಇರೀನಿ, ನೀವ್ ಏನ್ ಸಂದೇಶ ಕೊಟ್ರು ಬರ್ಲಾಗ್ತಾ ಇರೀನಿ. ಆದ್ರೆ ಒಂದ್ ಮಾತ್ರ ಹೇಳ್ತಕ್ಕಂಥದ್ದು ಇಷ್ಟೇ, ಗುರುಮಿಟ್ಕಲ್ನಾಗ ಚುನಾವಣೆ ದಿನ ಸಾಯಂಕಾಲ 5 ಗಂಟೆ ತಾನ ಅಷ್ಟೇ ಬರೋರು. 5 ವರ್ಷ ಕೋವಿಡ್ ದಾಗ ಬಂದೆ, ನಿಮ್ ಊರಿಗೆ ಬಂದೆ, ಲಗ್ನಕ್ಕೆ ಬಂದಿನಿ, ಎಲ್ಲಾರ್ಕ ಬಂದಿನಿ. ಕೋವಿಡ್ ದಾಗ ಹೇಳ್ತಿದ್ರ ಅಣ್ಣ, ಕೋವಿಡ್ ದಾಗ 2 ಸ್ಪ್ರೇ ಟನ್ನಲ್ ಮಾಡಿಸಿದೆ. ಕೋವಿಡ್ ದಾಗ ಏನ್ಪತ್ತಂದ್ರೆ ಇಡೀ ಕರ್ನಾಟಕದಾಗ ಮೊದಲನೇ ಸಲ ಗ್ರಾಮ ಮಟ್ಟದಾಗ ಕೋವಿಡ್ ಸೆಂಟರ್ ತೆಗೆದಿರ್ತಕ್ಕಂಥ ಸೈದಾಪುರದಾಗ ಅದ ನಾಗನಗೌಡರಿಗೆ ಸಲ್ತದ. ಆ ಕೋವಿಡ್ ಸೆಂಟರ್ಗಳು ಮಾಡಿದಾಗಣ ಇವತ್ತು ಹೇಳ್ತೀನಣ್ಣ, ನಾನು ಹೇಳಿಲ್ಲ, ಮಾನವೀಯತೆ ಆಧಾರದ ಮೇಲೆ ಕೆಲಸ ಮಾಡಿನಣ್ಣ. ಕೋವಿಡ್ ಸೆಂಟರ್ನಾಗ ಡಾಕ್ಟರ್ದವರು
ನರ್ಸ್ದವರು ಫೋನ್ ಮಾಡಿ ಗೌಡ್ರೆ ನಮ್ಗೆ ಸ್ಯಾನಿಟೈಸರ್ ಇಲ್ಲ, ಪಿಪಿಟಿ ಕಿಟ್ ಇಲ್ಲ, ಮಾಸ್ಕ್ ಇಲ್ಲ ಅಂತ ತಿಳ್ಕೊಂಡು ಹೇಳಿದ್ರೆ ನನ್ನ ಸ್ವಂತ ವಾಹನದಾಗೆ ಎಂತಂದ್ರೆ ಎಲ್ಲಿ ನಾನು ಡ್ರೈವರ್ ಕರ್ಕೊಂಡು ಹೋದ್ರೆ ಡ್ರೈವರ್ಗೆ ಎಂತ ಬಂದ್ರೆ ಕೋವಿಡ್ ಬರ್ತದೆ ಅಂತ ತಿಳ್ಕೊಂಡು ಮಾಸ್ಕ್ ಹಾಕೊಂಡು ನಾನು ಹೋಗಿ ಗವರ್ಮೆಂಟ್ ಹಾಸ್ಪಿಟಲ್ಗೆ ಪುಣ್ಯದ ಕೆಲಸ ನಾನು ಮಾಡಿರ್ತಕ್ಕಂಥದ್ದು. ಅವರು ಬಹಳ ಜನ ಹೇಳ್ತಾರ ರಂಜಾನಕ ಬಂದಾಗ ನಿಮ್ಗೇನು ಅನೇಕ ಸಲ ಪ್ರತಿ ವರ್ಷ ನಮ್ಮಪ್ಪ ಎಂ ಎಲ್ ಎ ಆದಾಗಲಿಂದ ಯಾವುದೋ ಕ್ರಿಸ್ಮಸ್ ಇರ್ಬೋದು ರಂಜಾನ್ ಇರ್ಬೋದು ಇಲ್ಲಿ ಕುಂತಿರ್ತಕ್ಕಂಥ ಮುಖಂಡರಿಗಾಗಲಿ ನಮ್ಮ ತಂದಿಗಾಗಲಿ ಯಾರಿಗೊಬ್ಬರಿಗೆ ಗೊತ್ತಾಗಲಾರ್ದಂಗ ನಿಮಗೇನೇನು ಸಹಾಯ ಮಾಡಿನಿ ಅದನ್ನೆಲ್ಲ ನಿಮಗೂ ಗೊತ್ತು, ಆ ಮ್ಯಾಗ ಅಲ್ಲ ಗೊತ್ತು, ಯೇಸು ಗೊತ್ತು, ಆ ಭಗವಂತನಿಗೆ ಗೊತ್ತು. ನಾನೇನು ಹೇಳಬೇಕಾಗಿಲ್ಲ. ಗುರು ಮಿಟ್ಕಲ್ ಮತಕ್ಷೇತ್ರದಾಗ ಒಂದು ಫುಡ್ ಕಿಟ್ ಕಿಂಗ್ ಹಿಡ್ಕೊಂಡು ಏನಪ್ಪ ಪೇಪರ್ನಾಗ ಹಾಕ್ಸ್ತಕ್ಕಂಥ ವ್ಯವಸ್ಥೆ ಇರ್ತಕ್ಕಂಥ ಗುರು ಮಿಟ್ಕಲ್ನಾಗ ಒಂದು ಮಾನವೀಯತೆ ಆಧಾರದ ಮೇಲೆ ಅವ್ರ ಮನೆ ಒಂದು ಅಣ್ಣನೋ ತಮ್ಮನೋ ಅಂತ ತಿಳ್ಕೊಂಡು ಏನ್ಪತ್ತಾರ ನಮ್ಗೆ ಅನ್ಕೊಂಡದ್ದು ಪ್ರಯುಕ್ತ ಅವ್ರು ಯಾವುದೇ ಕಷ್ಟ ಬಂದ್ರು ಅವ್ರು ಎಂತದೇ ಏನ್ಪತ್ತಾರ ನನ್ನ ವಿರೋಧ ಕಟ್ಕೊಂಡ್ರು ಸಹ ಮಾನವೀಯತೆ ಆಧಾರದ ಮೇಲೆ ಸ್ವಲ್ಪ ಸೇವೆ ಸಹಕಾರ ತಾಳ್ಮೆ ಸ್ವಲ್ಪ ಏನೋ ಅಣ್ಣ ನಿಮ್ಲಿಂದ ಏನ್ಪತ್ತಂದ್ರೆ ಸ್ವಲ್ಪ ಕಲ್ತೀನಿ. ಕೋಪ ಕ್ಷೇತ್ರದ ಜನರ ಮೇಲೆ ಏನ್ಪತ್ತಾರ ತೋರಿಸಲಣ್ಣ, ನಮ್ಮ ಕುಟುಂಬ ಸದಸ್ಯರ ಮೇಲೆ ತೋರಿಸ್ತೀನಿ, ಅವಾಗವಾಗ ಏನ್ಪತ್ತಾರ ಸ್ವಲ್ಪ ಸತೀಶ್ ರಘು ಮತ್ತೆ ಅಂಜನಗೌಡ ಮೇಲೆ ಅವಾಗ ತೋರಿಸ್ತೀನಿ ಬಿಟ್ರೆ ನಿಮ್ ಮೇಲೆ ನಾನು ಯಾವತ್ತೂ ಕೋಪ ತೋರಿಸಿಲ್ಲ. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.